ಕಂಪ್ನಿಗೆ ನಮ್ಮ ಅಣ್ಣರ ಅವರೆಲ್ಲ ಅದಾರೆ ಏನಲ್ಲ ಅಂತ ಕೇಳಿದೆ ಅವನು. ಈಗ ಅದೇ ಎಲೆಕ್ಷನ್ ಬರ್ತಾ ಇತ್ತು ಸರ್, ಅವ್ರನ್ನ ಡೀಲ್ ಮಾಡ್ಕೊಡೋರಂತೆ ಚಂದನ. ಮತ್ ನಾನು ತಮಾಷೆ ಮಾತಾಡ್ತಿರೋ, ನಾನು ಅವನಿಗೆ ಭಾರಿ ಹೇಳಿದೆ ಅಶ್ವರು ಬಲ್ಲ ಕಣಲ್ಲಿ ಬಂದಲ್ಲಿ ಸತೀಶ್ ರೆಡ್ಡಿ ಅಂದ್ರೆ ಹುಡುಗಟ ಆಡಬೇಡ ನೀನು ಅಂತ ಅವನಿಗೆ ಭಾರಿ ತಿಳಿಸ್ಕೊಂಡು ನನಗೆ ಮೂರ್ಸಲಿ ಅವ್ರದ್ದು ಫೋಟೋ ಹಾಕಿದಾನೆ, ಇನ್ನೊಬ್ಬರದ್ದು ಫೋಟೋ ಹಾಕಿದಾನೆ ಅವನು, ಇವರೇ ಡೀಲ್ ಕೊಟ್ಟಿರೋದು ಅಂತೇಳಿ. ಅಣ್ಣ ಅವರೆಲ್ಲ ಕ್ಲಬ್ ಹತ್ರಕ್ಕೆ ಹೋಗ್ತಾರ ಅಂತಲ್ಲ, ಬೆಳಗಿನ ಜಾವ 3 ಗಂಟೆಗ 4 ಗಂಟೆಗ ಅವ್ರದ್ದು ಕ್ಲಬ್ಗೆ ಕಲೆಕ್ಟ್ ಮಾಡ್ಕೊಂಡ್ಬರತ್ತೆ. ನಾನು ಅದಕ್ಕೆ ಆಗಕ್ಕಿಂತ ಮಾಡೋಣ ಮಾಡೋಣ ಅಂತಿದ್ದೆ, ಈಗ ಸ್ವಲ್ಪ ಫ್ರೀ ಆದ್ರೆ ಮಾಡಿದೆ ಅಣ್ಣ ಸ್ವಲ್ಪ ಅದನ್ನ. ಯಾಕಂದ್ರೆ ಈಗ ನಾನು ಅಣ್ಣ ಮತ್ತೆ ನನಗೆ ಗೊತ್ತಿದ್ದು ಅವನ ಅವನು ಫೋಟೋ ಹಾಕಿ ಹೇಳಿದ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವನ ಎಲ್ಲಿರೋದು ಅಣ್ಣ? ಅವನು ಇಲ್ಲೇ ವಲ್ಕಿರಿ ತಾಲೂಕು ಅವನು. ಅವನು ಪರ್ಕಿನ ನಮ್ಗೆ ಇಂಥವೆಲ್ಲ ಮಾಡ್ಕೊಂತ ಹೊರಗೆ ಹೋಗೋದು ಮಾಡೋದು ಇಂಥವ್ ಮಾಡೋದು ಮೊಟ್ಟದ ಅವನು ಅಣ್ಣ. ಯಾಕಂದ್ರೆ ನಾನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಅದನ್ನ ಏನಾರ ಫೋಟೋ ಕಳ್ಸೇನೆ ಅವ್ರದ್ದು ಕಳ್ಸು ನೋಡೋಣ ನನಗೆ. ಅಣ್ಣ ನಂದು ಕೀಪ್ಯಾಡ್ ಮೊಬೈಲ್ ಅದು, ಇನ್ನೊಬ್ಬನ್ ಕಳ್ಸಿದಾನ ಅವನು. ಅದೇ ನನ್ನ ಮೊಬೈಲಿಗೆ ಕಳ್ಸಕ್ಕೆ ಸ್ವಲ್ಪ ಅವನಿಗೆ ಹೇಳಣ. ಅದೇ ನಿಮ್ಗೆ ಯಾರ ನೀನ್ ಯಾರ ಫೋಟೋ ನೋಡಿದೆ ಅವ್ರ ಫೋಟೋ ಕಳ್ಸಕ್ಕೆ ನನಗೆ 3 ಫೋಟೋ ಕಳ್ಸೇನ? ಇಲ್ಲ ಸತೀಶ್ ಇದ್ದಿದ್ದು ಒಂದು ಕಳ್ಸಿದಾನೆ ಅಣ್ಣ, ಇವರೇ ಡೀಲಿಂಗ್ ಅಂತ ಹೇಳಿ. ಆಮೇಲೆ ಇವರೇ ಫೋಟೋ ಅಂತ ಹೇಳಿ ಇನ್ನೊಬ್ಬನ್ ಕಳ್ಸಿದಾನ ಅವ್ರ ಇಬ್ಬರದ್ದು ಕಳ್ಸ ನೋಡಣ. ಅಲ್ಲ ಅಣ್ಣ ಸತೀಶ್ ಶೆಟ್ಟಿದ್ ಒಂದ್ ಕಳ್ಸಿದಾನೆ, ಡೀಲಿಂಗ್ ಯಾರು ಕೊಟ್ಟರು ಅಂದ್ರೆ ಡೀಲಿಂಗ್ ಕೊಟ್ಟರು ಒಬ್ಬರು ಕಳ್ಸಿದಾನ ಅವನು ಸತೀಶ್ ಶೆಟ್ಟಿ ಡೀಲ್ ಮಾಡ್ಬೇಕಂತ. ಅವನು ಕೊಟ್ಟಿರೋದನ್ನು ಕೊಟ್ಟಿರೋನೊಬ್ಬನ ಫೋಟೋ ಕಳ್ಸೇನೆ, MLS ಒಂದ್ ಫೋಟೋ ಕಳ್ಸೇನೆ ಅಷ್ಟೇ, ಎರಡೇ ಕಳ್ಸಿರ. ಸರಿ ಸರಿ, ಅವ್ನ ಯಾರು ಅವನ ಫೋಟೋ ಕಳ್ಸಕ್ಕೇಳ ನನ್ಗೆ, ಅವನ ಮುಖ ಕಳ್ಸಕ್ಕೇಳ. ಈಗ ನನ್ ಮೊಬೈಲ್ ನಾಗ ಐತೆ. ಅದೇ ಅದೇ ನಿನ್ ಮೊಬೈಲ್ ಅಲ್ಲಿ ಇಲ್ವಾ? ಇಲ್ಲ ಅಂದ್ರೆ ಯಾರ ಮೊಬೈಲ್ ಅಲ್ಲಿ ಐತೆ ಅವ್ನ ಫೋಟೋ ಕಳ್ಸಕ್ಕೆ ನನ್ಗೆ. ಹೌದಾ ಅಣ್ಣ ಇದು ಯಾಕಂದ್ರೆ ಸೂಕ್ಷ್ಮ ವಿಚಾರ ನಾನು, ಯಾಕಂದ್ರೆ ಇವೆಲ್ಲ ಎಲ್ಲಿ ಏನೇನಾಗ್ಬಿಡ್ತಾರೆ ತಿಕ್ಕಲ್ತಾರ ಅವ್ನ ಯಾವನ ಅವನ ಏನೇನ ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ತಿಕ್ಕಮ್ಸ್ಕೊಂಡು ಇರು ಅಂತ ಹೇಳು, ಸುಮ್ಮನೆ ಎಲ್ಲ ಏನೇನು ಹೇಳ್ಬೇಡ ಅಂತ. ಇಲ್ಲಂದ್ರೆ ಇಲ್ಲಣ್ಣ ಅವನಿಗೆ ಬಾರಿ ಅವ್ನ ಪಕ್ಕ ಸುದ್ದಿ ಇಲ್ಲಿ ವಕೀಲ ತಲಕ್ಕ ಇರೋದು ಅವನಿಗೆ ಏನೋ ಗೊತ್ತ. ಅದೇ 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 ಇದು ನಡೆದು ನಿಜನೇನೋ ಗೊತ್ತಿಲ್ಲ ಅಣ್ಣ ಇರೋದ್ರೆ ಯಾರು. ಯಾಕಂದ್ರ ಅಣ್ಣ ಮತ್ತೆ ನಾನು ನಿಂತ ಚೆನ್ನಾಗಿರತ್ತೀನಿ, ನಾನು ನಿನಗಿದ್ನ ಸೂಕ್ಷ್ಮ ಮೇಲೆ ನಿನಗೆ ಹೇಳ್ತೀನಿ. ಯಾಕಂದ್ರೆ ನಮಗಿಲ್ಲಿ ನಾವ್ ಹೆಂಗ ಜೀವ ಅಣ್ಣ, ನಮಗೆ ಸಿಗೋದೇನಲ್ಲ. ನನ್ಗೆ 3 ತಿಂಗಳು ಮಾಡ್ದಾನ ಇವತ್ ಮಾಡ್ದ ನನಗೆ. ಹೌದಾ? ಅಲ್ಲಿ ಅಣ್ಣ ಬಮ್ಮನಳ್ಳಿ ಇದು ಒಂದು ಅವನು ಅಣೆಕಲ್ಲಾಗಿದ್ದಂತೆ, ಅಲ್ಲಿಂದ ಈಗ ಊರಿಗೆ ಬಂದನ ಅವನು. ಡೀಲಿಂಗ್ ಐತಿ ಅಂದ್ರೆ ಈ ಸೂಳೆ ಮಗನಲ್ಲಿ ಸ್ಕೂಲ್ ಬಿಟ್ಟು ಹೊತ್ತಿಂಗ ಬರೀ ಊರಾಗಿಲ್ಲ, ಇಂಥವನ್ನ ಮಾಡ್ಕೊಂಡು ನೀನ್ ತಿರುಗ್ತದಿಲ್ಲ ಅಂತೆಲ್ಲ ಬೈದಿ. ಆಮೇಲೆ ಇಲ್ಲಣ ಬಮ್ಮನಳ್ಳಿಗೆ 2 ಲಕ್ಷಕ್ಕೆ ಒಂದು ಡೀಲಿಂಗ್ ಐತೆ. 2 ಲಕ್ಷಕ್ಕೆ? ಅಲ್ಲಲ್ಲ 2 ಕೋಟಿ. 2 ಕೋಟಿಗೆ? 2 ಕೋಟಿ ಏನಾದ್ರು ತೊಂದರೆ ಆದ್ರೆ ಹೊರಗೆ ತೋರ್ತೀವಿ, ನಿಮ್ಗೆ ಎಷ್ಟು ಕಷ್ಟ ಕೊಡ್ತೀವಿ ಅಂತ ಹೇಳಿದಾರಂತೆ. ಆಮೇಲೆ ಬಾಮನಹಳ್ಳಿ ಅಂದ್ರಲ್ಲಿ ನಾನಿದ್ದೇನೆ ಕಣದ ಅಲ್ಲಿರೋದು. ಆಮೇಲೆ ಸತೀಶ್ ರೆಡ್ಡಿ ಅಂತ ಇದ್ದಲ್ಲಿ ಸೂಳೆ ಮಗನೇ ಬ್ಯಾಕ್ ಗ್ರೌಂಡ್ ಅವ್ರದ್ದು ಬಾರಿ ಐತೆ, ನೀನ್ ಯಾಕಲ್ಲಿ ಅಲ್ಲಿ ಒಪ್ಕೊಂಡ್ ಹೋಗಿದ್ಯ ಕ್ಯಾಕಲ್ ಮಾಡಕ್ ಹೋಗಿದೆ ಅಂತ. ಆಮೇಲೆ ಮತ್ ಫೋಟೋ ಕಳ್ಸಣ, ಫೋಟೋ ಕಳ್ಸಿ ನೋಡೋದಲ್ಲಿ ಮಿಂದುಗುಡಿ ಸೂಳೆ ಮಗನೇ ನಮ್ ಜೊತೆಗೆ ಕೆಲಸ ಮಾಡ್ತಿದ್ವಿ, ನಮ್ಮ ಅಣ್ಣದಲ್ಲಿ ಅವ್ರ ಆತ್ಮೀಯ ಬಲಗೈಗಳು ಮುಕ್ಕಳಿಸ್ಕೊಂಡ್ ಸುಮ್ಮನಿರಲ್ಲ, ನಿನ್ಗೆ ತಲೆಕೆಟ್ಟದಂತಾನು ಬೈದಿ. ಆಮೇಲೆ ಫೋಟೋ ಯಾರಲ್ಲ ಅಂತ ಕೇಳಿದೆ, ಅದನ್ನ ನನಗೆ ಕಳ್ಸಿದಾನ ಅವನು. ಅದೇ ಆ ಫೋಟೋ ಕಳ್ಸ ನನಗೆ. ಕಳಿಸ್ಕಣ ಮತ್ತೆ, ಯಾಕಂದ್ರೆ ನಾನ್ ನಿನಗೆ ಹೇಳಿದಿ ಮತ್ತೆ ನನಗೆ ಅಲ್ಲ. ನಾನು ಯಾಕಂದ್ರೆ ಈಗ ಹೇಳ್ದಂಗೆ ಸುಮ್ಮನೆ ಇರಬಾಯ್ತು, ಒಳ್ಳೇದಾಯ್ತು ಬಿಡು. ಈಗ ನೀವು ಚೆನ್ನಾಗಿದ್ರೆ ಕರ್ಕೊಂಡೋಗಿ ಅವ್ರಿಗೆ ಸೂಕ್ಷ್ಮ. ಅದೇ ಅಣ್ಣ ಎಲ್ಲ ಕ್ಲಬ್ ಹತ್ರ ಹೋಗಿ ಅವರು ಇಬ್ರು ಬಂದ ಮೇಲೆ ಕರ್ಕೊಂಡು ಬೆಳಗಿನ 3 ವರೆಗೆ ಏನೋ ಹೋಗ್ರಂತಾರ. ಆ ಟೈಮಲ್ಲಿ ಚಿತ್ತಾಕಿದಾರ ಅಣ್ಣ. ಎಲ್ಲ ಮಾಡ್ತೀನಿ ನಾನು, ಯಾಕಂದ್ರೆ ಈಗ ಅಂತದ್ ಉಳಿಸಿದೆ ಗೊತ್ತಾಗ. ಈಗ ಅವನು ಸೋಳಮ್ಮ ನಂದಿ ಇಲ್ಲಿ ನಮ್ ಸ್ಕೂಲಾಗೆ ಈ ಸ್ಕೂಲಾಗೆ ಓದ್ತಿದ್ದ ಅವನು. ಓದಲ್ಲ SSC ಮುಗಿತ ಅವ್ನು ಅದೇ ಕೆಲಸ ಮಾಡ್ಕೊಂತ ಬರೀ ಅದೇ ಕೆಲಸ ಮಾಡ್ತಾನ ಅವ್ರು ಬ್ಯಾಚ್ ಅವ್ರದ್ದು. ಅವ್ನ್ ಬಿಟ್ಟಾಕು ಅವ್ನ ತಲೆ ಕೆಟ್ಬೇಡ. ಅವ್ನ್ ಯಾರ್ ಕೊಟ್ಟಿದ್ದೇನೆ ಅವ್ನ್ ಫೋಟೋ ಐತೆ ಅಂದಲ್ಲ, ಅವ್ನ್ ಫೋಟೋ ಕಳ್ಸಿ ಮಾತ್ರ ನನಗೆ ಅಷ್ಟೇ ಸಾಕು. ಹೌದಣ್ಣ ಅದೊಂದು ಕಳ್ಸಿ ತಡಿ, ಕೀಪ್ಯಾಡ್ ಮಾಡ್ಬೇಕು. ಕೀಪ್ಯಾಡ್ ಮೊಬೈಲ್ ನಾಗೆ ನಿನ್ ನಂಬರ್ಗೆ ನಂದ್ರಾಗ ಆಪ್ಷನ್ ಜಿಯೋ ಮೊಬೈಲ್ ಸಣ್ಣ ಅದ್ರಾಗ ಆಪ್ಷನ್ ಐತೆ, ಅದ್ರಾಗ ನಿನ್ ಕಳ್ಸಿ. ಎಲ್ಲಿ ಚನ್ನಗಿರಿನ ಅಲ್ಲ ಇರೋದ್ ನೀನು? ಅಣ್ಣ ಇದು ಚನ್ನಗಿರಿ ಅಲ್ಲ ಅಣ್ಣ,
ಚಿತ್ರದುರ್ಗ ಡಿಸ್ಟ್ರಿಕ್ಟ್ ವಾಟ್ಕೆರೆ ತಾಲೂಕು. ನೀನ್ ಅಕಸ್ಮಾತ್ ಬೋರ್ಡ್ ಒಂದ್ಸ ಬಂದ್ರು ತೋರಿಸಿ ಅವನ್ನು ಇಟ್ಕೊತೀನಿ ಇಲ್ಲಿ ಇಂಡಿಯಾ. ಹೇಳ ಮತ್ತೆ ನಾವ್ ಹೆಂಗ ಈಗ ನಾನು ನಂಬಿ ನಿನಗೆ ವಿಷಯ ಹೇಳಿದ್ನಿ ಅವನೇನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಬಿಡ. ನಾವ್ ಇದ್ದೀವಿ, ಯಾಕೆ ತಲೆ ಕೆಡ್ಸ್ಕೊತೀಯಾ? ಈ ತರ ಎಲ್ಲ ಎಷ್ಟ್ ಜನ ಬಂದ್ ಹೋಗ್ಬಿಡ್ರ. ಅಲ್ಲ ನಾನು ಅದ್ ವಸ್ತು ಹೇಳಿದ್ದೆ ಅವನಿಗೆ. ಅಲ್ಲಿ ಬೆಂಗಳೂರಿಗೆ ಬಮ್ಮಳಿ ಈಗಲೂ ಸತೀಶ್ ಶೆಟ್ಟಿ ಗೊತ್ತಿರಲಿ ತಿಳ್ಕೊಂಡ್ ಮಾಡಕ್ ಹೋಗ್ಬೇಡ ನೀನು. ಹೌದು ಇಲ್ಲ ಕಾರಣ ಇದೊಂದು ಮಾಡಿಬಿಟ್ರೆ ಲೈಫ್ ಸೆಟ್ಲ್ ಆಗ್ಬಿಡ್ತೀವಿ ಅಂತ ಹಂಗ ನೀವು ನನಗೆ ಮತ್ತೆ ನಿಂದ ಭಾರಿ ಕೊಡ್ಬಿಟ್ಟೆ. ಈ ಸುಳ್ಳಮ್ಮಗ ಅಲ್ಲ ಸುಮ್ನೆ ಸುಳ್ಳು ಹೇಳೇನಾರ ಹೇಳ್ತಾ ಇದ್ದಾನೆ ಅವನು. ಇಲ್ಲ ಅವನಿಗೆ ಹೆಂಗ್ ಗೊತ್ತಾಗುತ್ತೆ ಎಮ್ ಎಲ್ ಎ ಸತೀಶ್ ಶೆಟ್ಟಿ ಫೋಟೋ ಎಲ್ಲ? ಅಣ್ಣ ನನಗೆ ಹಾಕಿದಾರಣ್ಣ ಫೋಟೋ ಅಂತಾನೆ. ಸರಿ ಸರಿ ಆಯ್ತು ಫೋಟೋ ಕಳ್ಸಿ ಕಳಿಸ್ತೀನಿ. ಸರಿ ಅವ್ನ ಫೋಟೋ ಕಳ್ಸು, ನಾನು ಮಾತಾಡ್ತೀನಿ ನಾನು ಆಮೇಲೆ ನೋಡೋಣ. ಸರಿ ಬೇರೆ ಮಕ್ಕಳೆಲ್ಲ ಚೆನ್ನಾಗವ್ರೆ ನೋಡೋಣ. ಚೆನ್ನಾಗಾದ್ರೆ ನಾನಂತೂ ಯಾಕಂದ್ರೆ ಅಲ್ಲಿ ನಮಗೆ ಪಾಪ ಅವ್ರೇನ್ ತೊಂದ್ರೆ ಮಾಡಿದ್ರು ಅಂತ ನಾನು ನಿಮಗೆ ಹೇಳಿದ್ದೀನಿ. ಸರಿ ಸರಿ ಬೈರವ ಆಯ್ತು ಆಯ್ತು. ಎಷ್ಟು? 2 ಕೋಟಿಗಂತ? ಹೋಗೋಣ ಆದಷ್ಟು. ಅಣ್ಣ ಇದು ಅವನು ಸುಳ್ಳೇಳಲ್ಲ ಹುಡುಗ ಅವನು. ಸ್ವಲ್ಪ ನಾನು ಫೋಟೋನ ಕಳಿಸ್ತೀನಿ, ನೀವು ಹೋಗಿ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ರಿ. ಓಕೆ ಓಕೆ ಸರಿ ಆಯ್ತು, ನಾನು ಮಾತಾಡ್ತೀನಿ ಬಿಡು ಪಕ್ಕ. ಯಾಕಂದ್ರೆ ಅಣ್ಣ ಹೇಳಕ್ ಬರಲ್ಲ ಇವತ್ತಿನ ಕಾಲದಾಗ ಹೆಂಗೀಗ ಮೂರ್ ಸಲ ಗೆದ್ದಾರೆ ಮಾಡ್ತಾರೆ. ಆ ಸುಳ್ಳು ಮಗ ಹೆಂಗ್ ಬಾಯ್ಬಿಟ್ನ ನನ್ನ ಹತ್ರ ಫೋನ್ ಮಾಡಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಅವ್ ತಿಳ್ಕೊಂಡ್ ಬಾಯ್ಬಿಟ್ಬಿಟ್ಟ ಅವನು. ನೀವು ನನಗೆ ಅತ್ ಇದೇನಪ್ಪ ಶಿಶು ಹಿಂಗೆ ಅನ್ನಂಗ ಬರ್ತ ನನಗೆ. ಸರಿ ಆಯ್ತು, ಅವ್ನ್ ಅವ್ನ್ ಫೋಟೋ ಕಳ್ಸು ನನ್ಗೆ. ಯಾರು ಕಳ್ಸಿದಾನಲ್ಲ ಅವ್ನ್ ಫೋಟೋ ಕಳ್ಸ್ ಸಾಕು ನನಗೆ. ಸರಿ ಸರಿ ಬೈರವ ಊಟ ಆಯ್ತಣ್ಣ. ನಿಮ್ದು? ಹ್ಞೂ ಆಯ್ತು ನಮ್ದು ಆಯ್ತು. ಸರಿ ಮಾಡ. ಸರಿ ಸರಿ ಕಳ್ಸ್ತೀನಿ ನನಗೆ. ಸರಿ ಸರಿ ಬೈರವ ಆಯ್ತು.